ಸಿನಿಮಾ ಮಾಡೋದಕ್ಕೆ ತುಂಬಾ ಮೊನ್ನೆ ಅಷ್ಟೊಂದು ಲೆಟರ್ ಕೂಡ ರಿಲೀಸ್ ಮಾಡಿದ್ದೆ ನಾನು. ದಟ್ ನಾನು ಮೂರು ಸಿನಿಮಾ ಒಪ್ಕೊಂಡಿದ್ದೀನಿ ಅಂತ ಸಿನಿಮಾ ಸರ್. ಪರ್ಟಿಕ್ಯುಲರ್ ಆಗಿ ಇರುವಂತ ವಿಚಾರ ಸರ್, ಅಂದ್ರೆ ಸಹಜ ಬಗ್ಗೆ ನೀವೆಲ್ಲ ಅಂದ್ರೆ ನಿಮ್ಗೆ ಆಪ್ತರ ಯಾರಾದ್ರು ಸ್ನೇಹಿತರು ಯಾರಾದ್ರು ಅವ್ರ ಪರವಾಗಿ ಪ್ರಚಾರ ಮಾಡಿದಾರ, ಅಂದ್ರೆ ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಬೇರೆ ಬೇರೆ ಪಕ್ಷಗಳಾಗಿರ್ಬೋದು, ಬಟ್ ಈ ಬಾರಿ ಅದೇ ರೀತಿ ನಿಲುವಿರುತ್ತಾ ಅಥವಾ ಒಂದು ಪಕ್ಷದ ಪರದ ವ್ಯಕ್ತಿಗಳ ಪರವಾಗಿ ತಗೊಂಡಿರೋದು ಏನಕ್ಕೆ ಅಂದ್ರೆ ಕೆಲವರು ಪರವಾಗಿ ನಾನು ನಿಲುವುಗಳನ್ನ ನೋಡಿದೀನಿ. ಅದು ಇವಾಗ ಹೋಗ್ತಾ ಇರೋ ಜಾಗದಲ್ಲಿ ನಾನು ಸ್ಪಷ್ಟವಾಗಿ ಕೊಡ್ತೀನಿ, ಇಲ್ಲಿ ನಾನು ಹೇಳೋದು ತಪ್ಪಾಗುತ್ತೆ, ಮಾತಾಡೋದು ತಪ್ಪಾಗುತ್ತೆ, ಕೆಲವು ನಾನು ಕೆಲವು ಪ್ಯಾರಾಮೀಟರ್ಸ್ ಒಳಗಡೆ ಇದ್ದೀನಿ, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ನಾನು ಕೆಲವು ನಾನು ಆನ್ಸರ್ ಮಾಡೋದಕ್ಕೆ ಆಗೋದಿಲ್ಲ. ಸರ್ ಇನ್ನೊಂದು ಮುಖ್ಯ ಕೇಳ ಸರ್, ನಿಮ್ ಸ್ನೇಹಿತರು ಟಿಕೆಟ್ ಬಿಜೆಪಿ ಇಂದ ಕೇಳಿದಿರಿ ಅನ್ನೋದು 100% ಈಗಲೇ ಹೇಳ್ತಾ ಇದ್ದೀನಿ. ಇದಕ್ಕೂ ಪಾಲಿಟಿಕ್ಸ್ಗೂ ಸಂಬಂಧ ಇಲ್ಲ. ನಮ್ಮ ಚಿತ್ರರಂಗದಲ್ಲಿ ಇರೋರ್ದೇ ಕೆಲವ್ರದ್ದು, ಅದು ಕೂಡ ನನಗೆ ಯಾರು ಅಂತಲೂ ಗೊತ್ತು. ಬಟ್ ಇವತ್ತು ನಾನು ಮಾತಾಡಕ್ಕೆ ಹೋಗೋದಿಲ್ಲ, ಯಾಕಂತಂದ್ರೆ ಅದು ಯಾವ ರೂಟಲ್ಲಿ ಬರ್ಬೇಕು ಅದೇ ರೂಟಲ್ಲೇ ಬರಲಿ. ಆ್ಯಂಡ್ ಒಂದು ತಿಳ್ಕೊಳ್ಳಿ, ನಾನು ಯಾವುದಕ್ಕೂ ಹೆದರೋನಲ್ಲಪ್ಪ, ಅದಂತೂ ಸತ್ಯ. ನಾನೊಬ್ಬ ನಟ, ಸಿನಿಮಾ ಮಾಡೋದಕ್ಕೆ ತುಂಬಾ ಮೊನ್ನೆ ಅಷ್ಟೊಂದು ಲೆಟರ್ ಕೂಡ ರಿಲೀಸ್ ಮಾಡಿದ್ದೆ ನಾನು. ದಟ್ ನಾನು ಮೂರು ಸಿನಿಮಾ ಒಪ್ಕೊಂಡಿದ್ದೀನಿ ಅಂತ ಸಿನಿಮಾ ಸರ್. ಪರ್ಟಿಕ್ಯುಲರ್ ಆಗಿ ಇರುವಂತ ವಿಚಾರ ಸರ್, ಅಂದ್ರೆ ಸಹಜ ಬಗ್ಗೆ ನೀವೆಲ್ಲ ಅಂದ್ರೆ ನಿಮ್ಗೆ ಆಪ್ತರ ಯಾರಾದ್ರು ಸ್ನೇಹಿತರು ಯಾರಾದ್ರೂ ಅವ್ರ ಪರವಾಗಿ ಪ್ರಚಾರ ಮಾಡಿದಾರ, ಅಂದ್ರೆ ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಬೇರೆ ಬೇರೆ ಪಕ್ಷಗಳಾಗಿರ್ಬೋದು, ಬಟ್ ಈ ಬಾರಿ ಅದೇ ರೀತಿ ನಿಲುವಿರುತ್ತಾ ಅಥವಾ ಒಂದು ಪಕ್ಷದ ಪರದ ವ್ಯಕ್ತಿಗಳ ಪರವಾಗಿರುತ್ತಾ? ನಾನು ತಗೊಂಡಿರೋದು ಏನಕ್ಕೆ ಅಂದ್ರೆ ಕೆಲವರು ಪರವಾಗಿ ನಾನು ನಿಲುವುಗಳನ್ನ ನೋಡಿದೀನಿ. ಅದು ಇವಾಗ ಹೋಗ್ತಾ ಇರೋ ಜಾಗದಲ್ಲಿ ನಾನು ಸ್ಪಷ್ಟವಾಗಿ ಕೊಡ್ತೀನಿ, ಇಲ್ಲಿ ನಾನು ಹೇಳೋದು ತಪ್ಪಾಗುತ್ತೆ, ಮಾತಾಡೋದು ತಪ್ಪಾಗುತ್ತೆ, ಕೆಲವು ನಾನು ಕೆಲವು ಪ್ಯಾರಾಮೀಟರ್ಸ್ ಒಳಗಡೆ ಇದ್ದೀನಿ, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ನಾನು ಕೆಲವು ನಾನು ಆನ್ಸರ್ ಮಾಡೋದಕ್ಕೆ ಆಗೋದಿಲ್ಲ. ಸರ್ ಇನ್ನೊಂದು ಮುಖ್ಯ ಕೇಳ ಸರ್, ನಿಮ್ ಸ್ನೇಹಿತರು ಟಿಕೆಟ್ ಬಿಜೆಪಿ ಇಂದ ಕೇಳಿದಿರಿ ಅನ್ನೋದು 100% ಈಗಲೇ ಹೇಳ್ತಾ ಇದ್ದೀನಿ. ಇದಕ್ಕೂ ಪಾಲಿಟಿಕ್ಸ್ಗೂ ಸಂಬಂಧ ಇಲ್ಲ. ನಮ್ಮ ಚಿತ್ರರಂಗದಲ್ಲಿ ಇರೋರ್ದೇ ಕೆಲವ್ರದ್ದು, ಅದು ಕೂಡ ನನಗೆ ಯಾರು ಅಂತಲೂ ಗೊತ್ತು. ಬಟ್ ಇವತ್ತು ನಾನು ಮಾತಾಡಕ್ಕೆ ಹೋಗೋದಿಲ್ಲ, ಯಾಕಂತಂದ್ರೆ ಅದು ಯಾವ ರೂಟಲ್ಲಿ ಬರ್ಬೇಕು ಅದೇ ರೂಟಲ್ಲೇ ಬರಲಿ. ಆ್ಯಂಡ್ ಒಂದು ತಿಳ್ಕೊಳ್ಳಿ, ನಾನು ಯಾವುದಕ್ಕೂ ಹೆದರೋನಲ್ಲಪ್ಪ, ಅದಂತೂ ಸತ್ಯ. ಸುದೀಪ್ ನಟ, ಸಿನಿಮಾ ಮಾಡೋದಕ್ಕೆ ತುಂಬಾ ಮೊನ್ನೆ ಅಷ್ಟೊಂದು ಲೆಟರ್ ಕೂಡ ರಿಲೀಸ್ ಮಾಡಿದ್ದೆ ನಾನು. ದಟ್ ನಾನು ಮೂರು ಸಿನಿಮಾ ಒಪ್ಕೊಂಡಿದ್ದೀನಿ ಅಂತ ಸಿಕ್ಕ ಸಿನಿಮಾ ಬಂದ. ಸರ್ ಪರ್ಟಿಕ್ಯುಲರ್ ಆಗಿ ಇರುವಂತ ವಿಚಾರ ಸರ್, ಅಂದ್ರೆ ಸಹಜ ಬಗ್ಗೆ ನೀವೆಲ್ಲ ಅಂದ್ರೆ ನಿಮ್ಗೆ ಆಪ್ತರ ಯಾರಾದ್ರು ಸ್ನೇಹಿತರು ಯಾರಾದ್ರು